ಜಯತಿ ಹರೇರಚಿಂತ್ಯ ಸರ್ವದೇವೈಕ ವಂದ ಪರಮಗುರು ರವೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸೌ ಶ್ರೀಪತಿರ್ ಮಾನದೋನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸುಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಕ್ಷೀಣ ಸುಖಾತ್ಮ ಬಿಂಬತ್ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸುವಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸುರಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕ ಆಯುತ ಪ್ರಭ ಪೂರ್ಣ ಪ್ರಜ್ಞ ಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು 12ನೇ ಪದ್ಯ ನೋಡ್ತಾ ಬಂದಿದ್ದೀವಿ. 12ನೇ ಪದ್ಯ ಆಲ್ಮೋಸ್ಟ್ ಆಯ್ತು. ಅದು ಕೊನೆಯಲ್ಲಿ ಇರುವಂತ ಆ ಕಮಲನಾಭ ಆದಿ ಯತಿಗಳ ಅದು ನೋಡ್ತಾ ಬಂದಿದೀವಿ. ಅದು ಸಾಕಷ್ಟು ನಾವು ನೋಡಿದ್ದೀವಿ. ಇವತ್ತು ವಿಶೇಷವಾಗಿ ನಿನ್ನೆ ಇವತ್ತು ಆ ಪದ್ಮನಾಭ ತೀರ್ಥರ ಆರಾಧನೆಯೂ ಆಗಿದೆ. ಮೂರು ವಿಶೇಷಗಳು ಈ ವರ್ಸ್ಲಿ ಬಂದಿದೆ. ಅದನ್ನ ನೆನಪು ಮಾಡಿಕೊಳ್ತಾ ಅಭಿನಮಿಪೆ ಅಭಿನಮಿಪೆ ಬಿಡದೆ ಅನವರತ ಅಂತ ಬಂದಿದೆ. ಹಾಗೆ ನಮನ ಮಾಡೋದು ಕಮಲನಾಭ ಅನೇಕ ಅರ್ಥ ನೋಡಿದೀವಿ. ಆಕ್ಚುಲಿ ಇವತ್ತು ನಿನ್ನೆ ಇವತ್ತು ಅವರ ಆರಾಧನೆ ಇದೆ. ಅದ ಮೇಲೆ ಇನ್ನೊಂದು ಆ ಕಮಲನಾಭ ಆದಿ ಅಂತ ನೋಡಿ ಆದಿ ಶಬ್ದದಿಂದ ಕಮಲನಾಭ ಪದ್ಮನಾಭ ತೀರ್ಥರು ಅವರ ಪರಂಪರೆ ಅಂದ್ರೆ ಎಂಟೈರ್ ಎಲ್ಲರೂ ಬಂದ್ಬಿಡ್ತಾರೆ. ಆ ಯತಿಗಳು ಎಲ್ಲರು ಆಫ್ಟ್ ಅಂದ್ರೆ ಆ ಟೈಮ್ ಸ್ಲಾಟ್ ಒಂದು ಹಿಸ್ಟ್ರಿ ಟೈಮ್ ಸ್ಲಾಟ್ ಟೈಮ್ ಲೈನ್ ತಕೊಂಡ್ರೆ ಆದ ಮೇಲೆ ಬರುವಂತದ್ದು ಎಲ್ರು ಇಲ್ಲಿ ತಾರತಮ್ಯ ಅವರು ಅವತ್ತ ಅವರು ಯಾರು ಹೇಗೆ ತಾರತಮ್ಯ ನೋಡೋದಿಲ್ಲ. ಮೇಲೆ ಬಂದ ಹರಿಯರ ಪರಂಪರೆಯಲ್ಲಿ ಬಂದ ಎಲ್ಲರೂ ಅಂತಾನೆ ಇಟ್ಕೊಳ್ಳೋದು. ಸೊ ಹೀಗೆ ಆದಿ ಬಂತು. ಆಮೇಲೆ ಯಾರು ಆದಿ ಏನು ಕ್ವಾಲಿಫೈ ಅವರು ಆದ ಮೇಲೆ ಬಂದವರು ಅಂದ್ರೆ ಯತಿಗಳು ಅಂದ್ರೆ ಅದಕ್ಕೆ ಮುಂದೆ ಬಂದವರು ಅವರು ಯತಿಗಳೇ. ಕಮಲನಾಭ ಯತಿಗಳು ಅಂತಾನು ತಗೊಳ್ಳೋದು. ಆ ಕಮಲನಾಭರು ಅಂದ್ರೆ ಪದ್ಮನಾಭ ತೀರ್ಥರು ತನಕ ಇರುವಂತ ಎಲ್ಲಾ ಯತಿಗಳು ಎಲ್ಲಾ ದಾಸರು ಅಂತಾನು ತಗೋಬೇಕು. ಯಾಕೆಂದ್ರೆ ನಾವು ಯತಿ ದಾಸ ಈ ಶಬ್ದಗಳನ್ನ ನಮ್ಮ ರೂಢಿಯಲ್ಲಿ ಹೇಗೆ ಬಳಸ್ತೀವೋ ಹಾಗೆ ಶಾಸ್ತ್ರದಲ್ಲಿ ಬಳಸೋದಿಲ್ಲ. ಯತಿಗಳು ಅಂತ ಹೇಳಿದಾಗೆ ನಾವು ಅದನ್ನು ನೋಡಿದ್ದೀವಿ. ಯತಿ ಎಂಬುದಕ್ಕೆ ನಮ್ಗೆ ಆಚಾರ್ಯರು ಗೀತೆಯೇ ನಮ್ಗೆ ಗೀತೆ ಮುಂತಾದ ಸದಾಗಮಗಳು ಆಗುತ್ತೆ ನಮ್ಗೆ. ಅಲ್ಲಿ ಬಂದಾಗ ಯತಿ ಯತನಶೀಲ ಅಂಬೋದು ಕರ್ಮಣಾಂ ಸನ್ಯಾಸಂ ಕರ್ಮಣಾಂ ಯೋಗಂ ಐದನೇ ಚಾಪ್ಟರ್ಲಿ ಹೇಗೆ ಕೃಷ್ಣ ಹೇಳಿದ್ದನೋ ಅದನ್ನೇ ಇಟ್ಟುಕೊಂಡು ಆ ಕರ್ಮ ಸನ್ಯಾಸ ಕರ್ಮಯೋಗ ಅಂದ್ರೆ ಈಶ್ವರ ಅರ್ಪಣಾ ಬುದ್ಧಿ ಎಲ್ಲವೂ ದೇವರೇ ಕೊಟ್ಟು ದೇವರೇ ನಿಂತು ಎಲ್ಲವೂ ದೇವರೇ ಮಾಡಿಸಿ ಫಲಗಳನ್ನು ನಮಗೆ ಉಣಿಸ್ತಾನೆ ಹಾಗೆ ಮಾಡು ಆ ಚಿಂತನೆಯಿಂದ ಮಾಡುವರು ಕರ್ಮಣಾಂ ಯೋಗ ಈಶ್ವರಾರ್ಪಣ ಬುದ್ಧಿ ಕರ್ಮಣಾಂ ಸನ್ಯಾಸ ಸನ್ಯಾಸ ಅಂದ್ರೆ ಬರೀ ಯತ್ಯಾಶ್ರಮ ಅಲ್ಲ ಅಂತ ಆಚಾರ್ಯ ಯತ್ಯಾಶ್ರಮ ಹೌದು ಅದು ಒಂದೇ ಅಲ್ಲ ಯಾಕೆ ಅಂದ್ರೆ ನ್ಯಾಸ ಮಾಡೋದು ಅಂದ್ರೆ ಅದು ನೋಡಿದೀವಿ ಏನು ನ್ಯಾಸ ಮಾಡೋದು ಅಂದ್ರೆ ಬೇಸಿಕಲಿ ಹ್ಯೂಮನ್ ಬೀಯಿಂಗ್ಸ್ ಕಾಮ ಕ್ರೋಧ ಲೋಭ ಇದೆಲ್ಲ ವಾಟ್ ಎವರ್ ದ ಹ್ಯೂಮನ್ ಟ್ರೇಟ್ಸ್ ವಾಟ್ ಎವರ್ ಇಟ್ ಈಸ್ ಡಿಸೈರಬಲ್ ಇನ್ ಲೌಕಿಕ ಎಲ್ಲವನ್ನೂ ನೀವು ಫಸ್ಟ್ ವಿ ಹ್ಯಾವ್ ಟು ಶೋ ದಟ್ ಹ್ಯೂಮನ್ ನೇಚರ್ ತೋರಿಸಬೇಕು ಎಂಬುದು ಇದೇ ಇರೋದು. ಸೊ ನಮ್ಮ ಸಮಾಜಕ್ಕೆ ಬೇಕಾದ ಧರ್ಮಗಳನ್ನ ವಿ ಹ್ಯಾವ್ ಟು ಬಿ ಎ ಗುಡ್ ಸಿಟಿಸನ್ ಎಂಬುದು ಅದು ಇದೆ. ಅದು ಜೊತೆ ಜೊತೆಯಲ್ಲಿ ದೇವರ ಚಿಂತನೆಯಿಂದ ಆ ಕರ್ಮ ಮಾಡೋದು ಇದೇ ಕರ್ತವ್ಯ. ಇದು ಕರ್ಮ ದಿಸ್ ಇಸ್ ಲೈಕ್ ಎ ಟ್ಯಾಕ್ಸ್ ಕರವನ್ಮೀಯತೆ ಅಂತ ಆಚಾರ್ಯ ಹೇಳ್ತಾರೆ. ಈ ಕರ್ಮ ನಾವು ಮಾಡೋದು ನಮ್ಮ ನಮ್ಮ ರೋಲ್ ಈಚ್ ಒನ್ ಹ್ಯಾಸ್ ದೇರ್ ಓನ್ ರೋಲ್. ಆ ಕರ್ಮಗಳನ್ನ ಮಾಡೋದಿದಲ್ಲ ಆಸ್ ಅ ಸಿಸ್ಟರ್ ಆಸ್ ಅ ಮದರ್ ಆಸ್ ಅ ಪೇರೆಂಟ್ ಆಸ್ ಅ ಸಾಧಕ ಎಲ್ಲವೂ ಬರುತ್ತೆ. ಯಾವ್ಯಾವ ಡಿಫ್ರೆಂಟ್ ರೋಲ್ ವಿ ಪ್ಲೇ ಮೋಸ್ಟ್ಲಿ ಮೇಜರ್ಲಿ ದೇವರ ಸೇವೆ ಎಂಬೋ ಭಾವನೆಯಿಂದ ಎಲ್ಲವೂ ದೇವರು ಕೊಟ್ಟದ್ದನ್ನು ಇಟ್ಟು ದೇವರು ಕೊಟ್ಟಿದ್ದಾನೆ ಅವನ ಪ್ರೀತಿಗೆ ಅಂತ ಮಾಡೋದು. ಅದು ಮಾಡಿ ದೇರ್ ಇಸ್ ನೋ ವೆನ್ ಯು ಪೇ ಟ್ಯಾಕ್ಸ್ ಅದು ಕೊಡೋದು ದೇರ್ ಇಸ್ ವಾಟ್ ವಿ ಪೇ ಇಟ್ ವಿ ಓವ್ ಇಟ್ ಅಂತ ಹೇಳ್ತೀವಲ್ಲ ಯು ಓವ್ ಇಟ್ ಆವಾಗ ಯು ಡೋಂಟ್ ಏ ನಾನು ಟ್ಯಾಕ್ಸ್ ಕೊಡ್ತೀನಿ ನಾವು ಮಾತಾಡ್ತೀವಿ ಲೌಕಿಕದಲ್ಲಿ ಟ್ಯಾಕ್ಸ್ ಪೇ ಮಾಡ್ತೀವಿ ಯಾಕೆ ಇದು ಮಾಡಿಲ್ಲ ದಟ್ಸ್ ಡಿಫ್ರೆಂಟ್ ಬಟ್
ಯು ಪೇ ಯು ಓ ಇಟ್ ಇಸ್ ಸಮಥಿಂಗ್ ದಟ್ ಯು ಓ ಅಂತ ಹೇಳ್ತೀವಲ್ಲ ಟ್ಯಾಕ್ಸ್ ಅಂತ, ಹಾಗೇನೆ ದೇವರಿಗೆ ಏನು ಪ್ರತಿ ಕೇಳೋದಲ್ಲ, ಅಂದ್ರೆ ಫಲ ಅವನು ಏನು ಕೊಟ್ರನು ಅದನ್ನ ಸ್ವೀಕಾರ ಮಾಡೋದು. ಇದನ್ನ ಕರ್ಮಣಾಂ ಸನ್ಯಾಸಂ ಸಮ್ಯಕ್ ನ್ಯಾಸ, ಸನ್ಯಾಸ ಫಲಕಾಮನೆಯನ್ನ ಬಿಟ್ಟು ಆದಷ್ಟು ಎಷ್ಟಿಷ್ಟ ಆಗುತ್ತೆ ಅಷ್ಟಿಷ್ಟು, ಅದು ದಕ್ಷಿಣ ದಿ ದ ಗೋಲ್. ಹೀಗೆ ಮಾಡೋರು ಅವರನ್ನ ಯತಿಗಳು ಅಂತ ಕರೀತಾರೆ. ಸೊ ಈ ಅರ್ಥದಲ್ಲಿ ಸನ್ಯಾಸಿಗಳು ಹಾಗೆ ಮಾಡ್ತಾರೆ, ಅದನ್ನ ಹೋದ ಬಾರಿ ನೋಡಿದ್ದೀವಿ. ಮತ್ತು ಯತಿಗಳು ಅಂದ್ರೆ ಈ ಪ್ರಯತ್ನ ಮಾಡುವ ಎಲ್ಲರೂ ಬರ್ತಾರೆ, ಎಂಟೈರ್ ಪದ್ಮನಾಭ ತೀರ್ಥರಾದ ಮೇಲೆ ಬಂದವರು ಎಂಟೈರ್ ಎಲ್ಲರೂ ಬರ, ಎಲ್ಲರೂ ಯತಿಗಳಾಗಿದ್ದಾರೆ. ದಾಸ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ದಾಸರೇ. ದಾಸರು ಅಂದ್ರೆ ಏನರ್ಥ? ದಾಸ ಅಂದ್ರೆ ಈಶ ಇರಬೇಕು. ದಾಸ ದಾಸ ನಾನು ದಾಸ ಅಂದ್ರೆ ದೇವರು ಈಶ, ಒಬ್ಬನೇ ಈಶ, ಒಬ್ಬನೇ ಸ್ವತಂತ್ರ, ಎಲ್ಲರೂ ಅವನ ದಾಸರು. ಕೆಲವೊಮ್ಮೆ ಶಾಸ್ತ್ರದಲ್ಲಿ ಎಲ್ಲರೂ ಹೆಂಗಸರು, ಅವನೊಬ್ಬನೇ ಗಂಡ, ಹೀಗೆಲ್ಲ ವೇದಗಳಲ್ಲಿ ಅನೇಕ ರೀತಿಯಿಂದ ಅದನ್ನು ಹೇಳ್ತಾರೆ. ಅಂದ್ರೆ ಅವನೇ ಸ್ವತಂತ್ರ, ಅವನೇ ಸ್ವಾಮಿ, ಸ್ವತಂತ್ರ ಸ್ವಾಮಿ. ಉಳಿದವರು ಎಲ್ಲರೂ ಪರತಂತ್ರರು, ದಾಸ. ಅದಕ್ಕೆ ಲಕ್ಷ್ಮಿಯನ್ನೇ ದಾಸಿ ಅವಲ್ಲ, ಲಕ್ಷ್ಮಿಯನ್ನ ಫಸ್ಟ್ ಮೊಟ್ಟ ಮೊದಲು ದಾಸಿ. ಲಕ್ಷ್ಮಿ ಅಂತ ಆದ ಮೇಲೆ ಉಳಿದವರು ಎಲ್ಲರೂ ದಾಸರೇ ಆಗ್ತಾರೆ. ಎಲ್ಲ ವ್ಯತ್ಯಾಶ್ರಮದಲ್ಲಿ ಇರೋರು ಎಲ್ಲರೂ ಪದ್ಮನಾಭ ತೀರ್ಥರು ಆಚಾರ್ಯರು, ಆಚಾರ್ಯರು ಅಂದ್ರೆ ಲಕ್ಷ್ಮಿಯಿಂದ ಅಂತ ಆದ್ರೆ ಲಕ್ಷ್ಮಿ ಚತುರ್ಮುಖ, ಎಲ್ಲರೂ ದಾಸರಾಗ್ತಾರ. ಎಲ್ಲರೂ ಯತಿಗಳು ಆಗಿದ್ದಾರೆ. ಸೊ ಯತಿಗಳು ದಾಸ ಇದು ಡಿವಿಷನ್ ಇಲ್ಲ. ಸೊ ಅದಕ್ಕೆ ಯತಿಗಳು ಅಂತ ಇವಾಗ ಬಂದಾಗ ಯಾವ ಯತಿಗಳು ಅಂದ್ರೆ ಇಲ್ಲಿ ಆದ್ರೆ ಒಂದು ಡಿವಿಷನ್ ಮಾಡಬಹುದು ಅಂತ ನೆಕ್ಸ್ಟ್ ಹೇಳ್ತಾರೆ. ಆನೇಕ, ಆನೇಕ ಅಂದ್ರೆ ಆನೇಕಕ್ಕೆ, ಆನೇಕಕ್ಕೆ ಆ ನಮಿಸುವೆ ಚಂದಾಗೆ ನಮಸ್ಕಾರ. ಆ ಅಂದ್ರೆ ಇಲ್ಲಿ ಚಂದಾಗೆ, ಚಂದಾಗೆ ಅಂದ್ರೆ ತಿಳ್ಕೊಂಡು ಅಂತಾನೆ ಅರ್ಥ. ಚಂದಾಗೆ ನಮಸ್ಕಾರ ಮಾಡ್ತೀವಿ ಅಂದ್ರೆ 10 ಸತಿ ನಮಸ್ಕಾರ ಮಾಡ್ತೀವಿ ಹೀಗೆ ಅರ್ಥ ಅಲ್ಲ. ಮಾಡ್ಬೋದು 10 ಸತಿಯನ್ನು ಎಷ್ಟಾಗತ್ತೋ ಮಾಡ್ಬೋದು. ಚಂದಾಗೆ ಚಂದಾಗೆ ತಿಳಿದು ಮಾಡ್ತಾ ಇದ್ದೀನಿ ಅಂತ. ಆನೇಕ ಅಂಬೋದನ್ನ, ಆನೇಕ ಅಂಬೋದನ್ನ ಯಾರಿಗೆ ಮುಖ್ಯವಾಗಿ ಬಳಸ್ತಾರಂದ್ರೆ ಈ ಯತ್ಯಾಶ್ರಮ ತಗೊಂಡಿದಾರಲ್ಲ ಅವರಿಗೆ. ಆನೇಕ ಅದರಲ್ಲಿನ ಯತ್ಯಾಶ್ರಮದಲ್ಲಿನು ವೇದಾಂತ ಪೀಠ ಸಾಮ್ರಾಜ್ಯ ಅಂತ ನಾವು ಹೇಳ್ತೀವಿ. ರಾಜ್ಯ ಅವರು ಅಂದ್ರೆ ನಮ್ಮ ನಮ್ಮ ಯತಿಗಳೆಲ್ಲ ಇದ್ದಾರಲ್ಲ, ಯತಿಗಳು ಅಂದ್ರೆ ಇಲ್ಲಿ ಹೇಳೋದು ಸ್ವಾಮಿಗಳು, ತೀರ್ಥರು ಅಂತ ಕರಿತೀವಲ್ಲ ಈ ಯತಿಗಳೆಲ್ಲ, ಅವರಿಗೆ ನಾವು ವೇದಾಂತ ಪೀಠದ ಸಾಮ್ರಾಜ್ಯ ಅಂದ್ರೆ ಆ ಹೊಣೆಗಾರಿಕೆ ಅವರಿಗೆ ಇದೆ. ಬಿಡಿ ಯತಿಗಳು ಬೇರೆ, ಈ ಒಂದು ಪೀಠಕ್ಕೆ ಬಂದ, ಇವಾಗ ಎರಡು ಒಂದೇ ಆಗ್ಬಿಟ್ಟಿದೆ, ಬಟ್ ಪೀಠಕ್ಕೆ ಬಂದವರು ಆ ಪೀಠದಲ್ಲಿ ವ್ಯಾಸಪೀಠ, ಆ ವ್ಯಾಸಪೀಠ ಇದು ಯತಿ ಮಠದ ಆ ಒಂದು ಇದಕ್ಕೆ ಪೀಠ, ಆ ಪೀಠದಲ್ಲಿ ಕೂತಿರೋರು ಮುಖ್ಯವಾಗಿ ಆ ಕಾಲದಲ್ಲಿ 9 ಇತ್ತು, ಈ 9 ಫರ್ದರ್ ಆ ಕಾಲಕ್ಕೆ ತಕ್ಕಂತೆ ಬೇಸಿಕಲಿ ಟು ಡಿಸ್ಪರ್ಸ್ ನಾಲೆಡ್ಜ್ ಸೊ ಆಸ್ ನೀಡೆಡ್ ಅದರಲ್ಲಿ ಕವಲುಗಳು ಎಲ್ಲ ಬಂತು ನಮಗೆ. ಸೊ ಇದು ಇವರಿಗೆ ಅನೇಕ ಅಂತ ಕರೀತಾರೆ. ಅನೇಕ ಅಂದ್ರೆ ಸೈನ್ಯ ಅಂತ ನೋಡಿದ್ದೀವಿ. ಸೈನ್ಯ ಅಂದ್ರೆ ಏನು ಸೈನ್ಯ? ಇವರು ಯತಿಯಾಶ್ರಮ, ಆ ಒಂದು ಯತಿಯಾಶ್ರಮ ಇನ್ ದ ಸೆನ್ಸ್ ಇವರು ಸನ್ಯಾಸಿಗಳು. ಈ ಸನ್ಯಾಸಿಗಳು ಪೀಠಾಧೀಶರು, ಇವರು ಯಾಕೆ ಸೈನ್ಯ ಅಂದ್ರೆ ಈ ಸೈನ್ಯ ಬೇರೆ. ಏನು ಸೈನ್ಯ ಅಂದ್ರೆ ವೇದಾಂತ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ವೇದಾಂತ ಸಾಮ್ರಾಜ್ಯದ ಸೈನಿಕರಲ್ಲಿ ನೇತ ಆಗಿರೋರು ಏನು ಅವ್ರಿಗೆ ಅಂದ್ರೆ ತಾವು ತಿಳಿದ ತಮ್ಮ ಗುರು ತಿಳಿಸಿಕೊಟ್ಟಂತೆ ಆ ದೇವರ ತತ್ವಗಳನ್ನ ಎಲ್ಲರಿಗೂ ಅಭಯ ಕೊಡೋದು, ಅಭಯದಾನ ಮುಖ್ಯ. ಆಮೇಲೆ ದೇವರ ಬಗ್ಗೆ ಸರಿಯಾಗಿ ತಿಳಿಸಬೇಕು. ದೇವರ ಬಗ್ಗೆ ತಿಳಿಸುವಾಗ ಸಮ್ ಪೀಪಲ್ ಹ್ಯಾವ್ ಅ ರಾಂಗ್ ನಾಲೆಡ್ಜ್ ಆರ್ ಸಮ್ ಪೀಪಲ್ ಹ್ಯಾವ್ ಅ ಡಿಫರೆಂಟ್ ನಾಲೆಡ್ಜ್. ಅದು ಯಾಕೆ ಸಮ್ಮತ ಅಲ್ಲ? ಯಾಕೆಂದ್ರೆ ನಾವು ನೋಡ್ತೀವಿ ಒಂದು ಹೆಸರು ಅಂತ ತಕೊಂಡಾಗೆ ಒಂದು ಹೆಸರು ಬರಬೇಕು ಅಂದ್ರೆ ಒಂದು ಕುದುರೆ ನೋಡಿದೀವಲ್ಲ, ಕುದುರೆ ಅಂತ ನಾವು ಹೇಳೋವಾಗಲೇ ಆ ಕುದುರೆ ಅಂದಾಗ ಕುದುರೆಯ ಲಕ್ಷಣಗಳು ನಮ್ಮ ಕಣ್ಣು ಮುಂದೆ ಬರ ಮನಸ್ಸಿಗೆ ಬಂದಿರುತ್ತೆ. ಬಿಕಾಸ್ ಕುದುರೆಯನ್ನ ನೋಡಿದ್ದೀವಿ, ಕುದುರೆ ಅಂತ ಹೇಳೋವಾಗಲೇ ಮನಸ್ಸಲ್ಲಿ ಆ ಕುದುರೆ ಮಾತ್ರ ಪಿಕ್ಚರ್ ಮಾತ್ರ ಅಲ್ಲ, ಆ ಕುದುರೆಯಿಂದ ಏನೇನು ಕಾರ್ಯ ವಿಶೇಷ ಆಸ್ ಡಿಫ್ರೆಂಟ್ ಫ್ರಮ್ ಆಕಳು, ಡಿಫ್ರೆಂಟ್ ಆಸ್ ಡಿಫ್ರೆಂಟ್ ಫ್ರಮ್ ಇದು ಗೋ ಮುಂತಾದಂತ ಬೇರೆಯಾಗೆ ನಾವು ಬರ್ತೀವೋ ಹಾಗೇನೆ ದೇವರ ಚಿಂತನೆ ಅಂತ ಬಂದಾಗ ಏನು ಮಾಡಬೇಕು ಅಂತ ಯಾವುದು ದ ಕಾನ್ಸೆಪ್ಟ್ ದೇವರು ಅಂದ್ರೆ ಹೆಸರಲ್ಲ ನಮಗೆ ದ ಕಾನ್ಸೆಪ್ಟ್ ಆಫ್ ಗಾಡ್ ಆ ಕಾನ್ಸೆಪ್ಟ್ಗೆ ದೇವರು ಅಂತ ಮನಸ್ಸು ಇದು ನೋಡದೇ ಇರುವಂತ ವಿಷಯ
ಇವರೇ ತಿಳಿಸಿಕೊಡಬೇಕು. ಈ ಒಂದು ಕಾನ್ಸೆಪ್ಟ್ ಬರುವಾಗ ವಾಟ್ ಈಸ್ ನಾಟ್ ಗಾಡ್, ವಾಟ್ ಈಸ್ ಗಾಡ್, ಎರಡು ಜೊತೆ ಜೊತೆಲಿ ಲೌಕಿಕದಲ್ಲಿ ಇರೋ ತರನೇ ಆ ಕುದುರೆ ಬರುವಾಗಲೇ ಕುದುರೆ ಆಪಲ್ ವಾಟ್ ಎವರ್ ಯು ಕಾಲ್ ಇಟ್ ಅದು ಹೇಗೆ ಬರುತ್ತೋ ಹಾಗೆ ದೇವರ ಕಾನ್ಸೆಪ್ಟ್ ಬರಬೇಕು. ಇಲ್ಲಿ ಏನಾದ್ರು ಬಿಕಾಸ್ ಇದು ಕಣ್ಣಿಗೆ ಕುದುರೆ ಅಂದ್ರೆ ಹೋಗಿ ತೋರಿಸ್ಬಾರ್ದು ನೋಡಿ ಇದೆಲ್ಲ ಮಾಡತ್ತಂತೆ, ಇಲ್ಲಿ ದೇವರನ್ನ ತೋರಿಸ್ಲಿಕ್ಕಾಗತ್ತಾ, ಶಾಸ್ತ್ರದಲ್ಲೇ ಹುಡುಕಬೇಕು. ಸೊ ಶಾಸ್ತ್ರಕ್ಕೆ ಹೋಗಿ ಅಲ್ಲಿ ಹೇಳಿಕೊಡ್ತಾರೆ ನೀವು ತಿಳಿಸುವಂತದ್ದಲ್ಲ ಹೀಗೆ ಬರಬೇಕು ಅಂತ. ಸೊ ವಾಟ್ ಈಸ್ ನಾಟ್ ಗಾಡ್, ವಾಟ್ ಈಸ್ ಗಾಡ್ ಅಂತ ಚರ್ಚೆ ಮಾಡಬೇಕು. ವಾಕ್ಯುದ್ಧ ಅಂತ ಹೇಳ್ತಾರೆ, ವಾಕ್ಯುದ್ಧ ಅಂತ ಹೊಡೆಯೋದು ಬಿಡಿಯೋದೇ ಇಲ್ಲ. ಆಚಾರ್ಯ ಯಾವತ್ತೂ ಅದು ಮಾಡೇ ತೋರಿಸಿಲ್ಲ. ಮಧ್ವಾಚಾರ್ಯರಾಗಲಿ, ಪದ್ಮನಾಭ, ಆ ಕಮಲನಾಭ, ಎಲ್ಲರೂ ಯಾರನ್ನಾರು ರಾಯರು ತಗೊಳ್ಳಿ, ಹೇಗಿದ್ರು ಅವರು. ಸೊ ಯಾರು ಆ ತರ ಮಾಡೇ ಇಲ್ಲ. ಸಾಮರಸ್ಯ, ಯೂನಿಟಿ, ಇವಾಗ ಎಲ್ಲ ಹೇಳ್ತಲ್ಲ ಯೂನಿಟಿಗೆ ಏನಾರು ಹಾನಿ ಆಯ್ತಾ ಇವ್ರ ಮೂಲಕವಾಗಿ, ಯಾವ ಯತಿಯನ್ನ ಬೇಕಾರ ತಕೊಳ್ಳಿ, ವೇದಾಂತ ಸಾಮ್ರಾಜ್ಯ ಪೀಠದಲ್ಲಿ ಕುಳಿತ ಯಾರು ಬೇಕಾರ ತಕೊಳ್ಳಿ, ಯಾವ ಒಂದು ದಾಸವರ್ಗ ತಕೊಳ್ಳಿ, ದಾಸವರ್ಗ ಆಮೇಲೆ ನೋಡೋಣ. ಇಲ್ಲಿ ಈ ಯತಿಗಳಿಂದ ನಮ್ಮ ಪರಂಪರೆಯಲ್ಲಿ ಬಂದ ಈ ಮುಖ್ಯ ಯತಿಗಳಿಂದ ಏನಾರ ಆಗಿದೆಯಾ, ಈ ಒಂಬತ್ತು ಯತಿಗಳನ್ನು ತಗೊಳ್ಳಿ, ಆಮೇಲೆ ಬಂದವರು ಅಪ್ ಟು ಇನ್ಕ್ಲೂಡಿಂಗ್ ನಮ್ಗೆ ಎಲ್ಲರಿಗೆ ಕಾಮನ್ ಆಗಿ ಅಗ್ರಿ ಆಗೋದು ರಾಯರು ಅಂತ ತಗೊಳ್ಳೋಣ. ಅಷ್ಟು ಅಪ್ ಟು ದಟ್ ನೀವು ನೋಡಿ ಏನು ಆಗಿಲ್ಲ. ಈ ಯುದ್ಧದಿಂದ ಏನಾಯ್ತು, ತತ್ವಗಳು ಕ್ಲಿಯರ್ ಆಯಿತು. ವಿ ಆರ್ ನಾಟ್ ಅಪೋಸ್ ಟು ಡಿಸಗ್ರಿಮೆಂಟ್, ಇದನ್ನ ಮಾಡ್ತಾ ಇದ್ರು, ಯೂನಿಟಿಗೆ ಏನು ಹಾನಿಯಾಗಿಲ್ಲ. ಸೊ ಅದಕ್ಕೆ ಅವರಿಗೆ ಸೈನ್ಯ, ಯಾವುದು, ವೇದಾಂತ ಪೀಠದ ಸೈನ್ಯ. ಆ ಕಾಲದಲ್ಲಿ ಮುಸ್ಲಿಮ್ಸ್ಗಳು ಇದ್ರು, ಬ್ರಿಟಿಷರ್ಸು ಇದ್ರು, ಏನು ಹಾನಿ ಎಲ್ಲಿ ಆಯ್ತು, ಎಲ್ಲರ ಜೊತೆಲೇ ಎಲ್ಲವೂ ಮಾಡಿದ್ರು ಅವರು. ಸೊ ಹೀಗೆ ಅದು ಸೈನ್ಯ ಅನೇಕಕ್ಕೆ ಆ ನಮಿಸು ಚಂದಾಗಿ ನಮಿಸ್, ಬಿಕಾಸ್ ಅದು ಆ ಕ್ವಾಲಿಟೀಸ್ ನಮ್ಗೇನು ಬೇಕು. ಇವತ್ತು ಸಾಮರಸ್ಯಕ್ಕೆ ನಮ್ಮ ನಮ್ಮ ಒಪಿನಿಯನ್, ನಮ್ಮ ಬಿಲೀಫ್, ನಮ್ಮ ಸಿದ್ಧಾಂತ ಇಟ್ ಡಸಂಟ್ ಇಂಟರ್ಫಿಯರ್ ವಿತ್ ದಟ್. ಸೊ ಅದು ನಮ್ಗೆ ಬೇಕಂದ್ರೆ ಇವರನ್ನ ನಮಸ್ಕಾರ ಮಾಡ್ಬೇಕು, ಆ ನಮಿಸುವೆನು ಬಿಡದೆ. ಇಲ್ಲಿ ಇನ್ನೊಂದು ಹೇಳ್ತಾರ, ರಮಾ ಕಳತ್ರನ ದಾಸವರ್ಗಕ್ಕೆ ಅಂತ. ಸೊ ಇದು ಎಲ್ಲಿ ಡಿವಿಷನ್ ಮಾಡ್ತಾ ಇದ್ದಾರಂದ್ರೆ ಆನೇಕ ಮತ್ತು ವರ್ಗ. ಆನೇಕ ಅಂಬೋದು ಯತಿಗಳ ಜೊತೆಯಲ್ಲಿ ಜೋಡಿಸಿದ್ದಾರೆ, ದಾಸ ಅಂಬೋದು ವರ್ಗ, ದಾಸರಿಗೆ ವರ್ಗ ಅಂತ. ಆನೇಕ ವರ್ಗ ಏನ್ ವ್ಯತ್ಯಾಸ ಅಂದ್ರೆ ಪುರಾಣಿಕರು ಹೇಳ್ತಾರೆ ಇಲ್ಲಿ ವ್ಯತ್ಯಾಸ ಇದೆ ಅಂತ. ಏನ್ ವ್ಯತ್ಯಾಸ ಅಂದ್ರೆ, ನೀವು ತಕೊಳ್ಳಿ ನಮ್ಮ ದಾಸ ಪಂಥದಲ್ಲಿ ಬಂದವರನ್ನ ತಕೊಳ್ಳಿ, ಎಲ್ಲಾರು ಹೋಗಿ ಅವರು ಹೋಗಿ ಈ ಚರ್ಚೆ ಮಾಡಿದ್ರು ಆ ಚರ್ಚೆ ಮಾಡಿದ್ರು ಹೀಗೆ ಎಲ್ಲಾರು ಬಂದಿದೆಯಾ, ಸಾಮಾನ್ಯ ಮಾಡಬಹುದು ಮಾಡಬಾರದು ಅಂತಿಲ್ಲ. ಇವರದು ವರ್ಗ, ದಾಸ ವರ್ಗ, ದಾಸ. ಇಲ್ಲಿ ಡಿವಿಷನ್ ಏನಾಯ್ತು, ಇಲ್ಲಿ ಬೇಕಾರ ನೀವು ಡಿವಿಷನ್ ಮಾಡಿದ್ರೆ ವ್ಯಾಸ ದಾಸ ಅಂತ ಬೇಕಾರೆ ಇಟ್ಕೊಳ್ಳಿ. ಇಟ್ಕೊಂಡ್ರೆ ಏನಾಗತ್ತೆ, ಈ ದಾಸ ವರ್ಗ ಅಂತ ಬಂದಾಗ ಈ ವರ್ಗ ಅಂತ ಹೇಳೋದು ಭಕ್ತಿ. ಭಕ್ತಿ ಅಂದ್ರೆ ಎಲ್ಲರಲ್ಲಿನೂ ದೇವರು. ಇಲ್ಲಿ ಕಾಮನಾಲಿಟಿ ಏನು ಅಂದ್ರೆ ದೇವರು ಇದ್ದಾನೆ. ಅಸ್ಥಿ, ಆಸ್ತಿಕ ಅಂತ ಹೇಳ್ತೀವಲ್ಲ, ಆಸ್ತಿಕ ಅಂತ ನಾವು ಕರಿತೀವಲ್ಲ ಅಸ್ಥಿ. ಏನು ಆಸ್ತಿಕ ಅಂದ್ರೆ ಏನರ್ಥ, ಆಸ್ತಿಕ ಅಂದ್ರೆ ಅತ್ರ ಉಕ್ತಂ ಸತ್ಯಂ ಅಂದ್ರೆ ವೇದ ಶಾಸ್ತ್ರದಲ್ಲಿ ಹೇಳಿರುವುದು ಅದು ಇದೆ. ಅಸ್ಥಿ ವೇದಶಾಸ್ತ್ರದಲ್ಲಿ ಏನಿದೆ, ದೇವರು ಇದ್ದಾನೆ, ದೇವತೆಗಳು ಇದ್ದಾರೆ, ಅವರೆಲ್ಲ ಜ್ಞಾನಿಗಳಾಗಿ ಇದ್ದಾರೆ ಅಂತ ಒಂದು ಅಸ್ಥಿ ಅಂಬೋ ಒಂದು ಪ್ರಜ್ಞೆ ಬರೋದು. ಸತ್ಯ ಇದು, ಇದು ನಿತ್ಯ ಇಲ್ಲ, ಇದು ಸತ್ಯ, ನಿಜವಾಗಿ ಇದ್ದಾರೆ, ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಇಲ್ಲ ಅಂತ ಹೇಳಕ್ಕಿಲ್ಲ, ಅವರು ಇದ್ದಾರೆ ಅಂಬೋ ಪ್ರಜ್ಞೆ. ಅದು ಜೊತೆಯಲ್ಲಿ ಇದನ್ನ ತಿಳ್ಕೊಳ್ಳುವ ಮೂಲಕವಾಗಿ ಅತ್ರ ಮಮ ಪ್ರಯೋಜನ, ನಮಗೆ ಅದು ತಿಳ್ಕೊಳ್ಳುವ ಮೂಲಕ. ಯಾಕಂದ್ರೆ ತಿಳ್ಕೊಬೇಕು, ಇದ್ರೆ ಇದ್ದುಕೊಂಡು ಹೋಗಲಿ ದೇವರೋಕದಲ್ಲಿ ಅವರುಗಳು ಇರಲಿ. ನನಗೆ ಏನು ಬಂತು ಅಂದ್ರೆ ಅದನ್ನ ತಿಳಿಯೋ ಮೂಲಕ ನನಗೆ ಪ್ರಯೋಜನ ಉಂಟು, ಇದನ್ನೇ ಶ್ರದ್ಧೆ ಅಂತ ಹೇಳ್ತಾ. ಆದರದಿ ಕೇಳುವುದು, ಫಸ್ಟ್ ಲೈನ್ಗೆ ಹೋದ್ರೆ ಆದರದಿ ಕೇಳುವುದು ಅಂದ್ರೆ ಏನು, ಮನಸ್ಸಿಟ್ಟು. ಮನಸ್ಸಿಗೆ ಹೇಗಿಟ್ಟು, ವಿರುದ್ಧವಾಗಿಲ್ಲ, ಶ್ರದ್ಧೆ ಇಟ್ಟು. ಶ್ರದ್ಧೆ ಅಂದ್ರೆ ಏನು, ಆಸ್ತಿಕ ಬುದ್ಧಿ. ಆಸ್ತಿಕ ಬುದ್ಧಿ ಅಂದ್ರೆ ಏನು, ಇದು ಮೂರು, ಅತ್ರ ಉಕ್ತಂ ಸತ್ಯಂ, ಅಲ್ಲಿ ಹೇಳಿರುವಂತ ಈ ಶಾಸ್ತ್ರದಲ್ಲಿ ಹೇಳಿರುವುದು ಈ ಜ್ಞಾನಿಗಳ ಮಾತು ಅದು ಸತ್ಯವಾಗಿದೆ, ಅದನ್ನ ತಿಳಿಯುವ ಮೂಲಕವಾಗಿ ನನಗೆ ಪ್ರಯೋಜನ ಇದೆ ಅಂಬೋ ಒಂದು ನಂಬಿಕೆ ಅಂತ ಬೇಕಾದ್ರೆ, ಮೂಢನಂಬಿಕೆ ಇಲ್ಲ ಇದು, ಇದನ್ನ ಆಸ್ತಿಕ, ಆಸ್ತಿಕರು ಅಂತ ನಾವು ಕರಿತೀವಿ. ಸೊ ಇದು ಬರಬೇಕು. ಸೊ ಇದನ್ನ ಅವರು ಇದಕ್ಕೆ ಅಲ್ಲಿ ಏನು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂಬೋದು ಅವರು ಅಷ್ಟು ಒತ್ತು ಕೊಡೋದಿಲ್ಲ. ದೇವರು ಇದ್ದಾನೆ ಅದು ತಿಳುವ, ದೇವತೆಗಳಿದ್ದಾರೆ, ದೇವರು ಇದ್ದಾರೆ, ಅದನ್ನ ತಿಳಿಯೋ ಮೂಲಕವಾಗಿ ನಾವು ಅದು ನಾವು ದೇವರಲ್ಲ,
ಇದನ್ನ ತಿಳಿಯುವ ಮೂಲಕವಾಗಿ ನಮಗೆ ಪ್ರಯೋಜನ ಇದೆ, ಅವನಲ್ಲೇ ನಂಬಿಕೆ ಇಡಿ ಅಂತ. ಇದಕ್ಕೆ ಜಾತಿ ಏನು ವರ್ಣ ಜಾತಿ ಏನು ಅಡ್ಡಿ ಇಲ್ಲ, ಇದಕ್ಕೆಲ್ಲ ಉಪನಯನ ಆಗಬೇಕು, ಆಗದೇ ಇರಬಹುದು, ಯಾರು ಬೇಕಾದ್ರೆ ಇರಬಹುದು. ಸೊ ಇದೆಲ್ಲ ಭಕ್ತಿ ವರ್ಗ, ಭಕ್ತಿ ಕುಟುಂಬ. ಭಕ್ತಿ ಭಕ್ತಿ ಅಂದ್ರೆ ಮೇಲಿಂದ ಮೇಲೆ ಇರುವಂತ ಒಬ್ಬ ಇದಾನೆ ಎಂಬುದು, ಮೇಲಿಂದ ಮೇಲೆ ಇನ್ನು ಒಳಗೆ ಹೋಗೋದಿಲ್ಲ ಅದು. ಸೊ ಇದನ್ನ ದಾಸರು ಅಂತ, ದಾಸಕೂಟ ಅಂತ ಇದನ್ನ ಮಾಡಿದ್ರು. ಸೊ ಇವರುಗಳು ದಾಸಕೂಟದಲ್ಲಿ ಯಾವುದು ಇಲ್ಲ, ಇದು ಏನು ಅವ್ರ ಯತಿಯಾಗಿರಬೇಕು ಗೃಹಸ್ಥ, ಇದು ಯಾವುದು ಆ ನಿಯಮಗಳು ಇಲ್ಲ, ಜಾತಿ ಮತ ಭೇದ ಯಾವುದು ಇಲ್ಲ. ಅದಕ್ಕೆ ರಮಾಕಳತ್ರ ಅಂತ ಉಪಯೋಗ ಮಾಡಿದ್ದಾರೆ. ಇದಕ್ಕೆ ಅಬ್ಜೆಕ್ಟಿವ್, ಇದು ಇನ್ನೊಂದು ಲೈನ್ ಆಫ್ ಥಿಂಕಿಂಗ್. ಇಲ್ಲಿ ಈ ಲೈನ್ ಆಫ್ ಲಾಸ್ಟ್ ಟೈಮ್ ನೋಡಿದ್ದು ಬೇರೆ, ಈವಾಗ ನೋಡೋದು ಯತಿ ಅಂದ್ರೆ ಜಸ್ಟ್ ಹೇಗೆ ಇಟ್ ಸನ್ಯಾಸಿಗಳು, ವೇದಾಂತ ಪೀಠ ಸಾಮ್ರಾಜ್ಯ, ವೇದಾಂತ ಸಾಮ್ರಾಜ್ಯ ಅಂತ ತಗೊಳ್ಳಿ. ಇಲ್ಲಿ ದಾಸ ಅಂತ ಹೇಳುವಾಗ ಪುರಂದರದಾಸರ ಮುಂತಾದ ಹೀಗೇನೋ ತಕೊಳ್ಳಿ. ತಕೊಂಡಾಗ ಇಲ್ಲಿ ಏನ್ ಡಿವಿಷನ್ ಬರುತ್ತೆ, ಅಲ್ಲಿ ಆನೇಕ ಅಂತ ಬಂತು, ಇಲ್ಲಿ ವರ್ಗ ಅಂತ ಬಂತು. ವರ್ಗ ಹೇಳೋ ಮೂಲಕವಾಗಿ ನೋ ರೆಸ್ಟ್ರಿಕ್ಷನ್ ಫಾರ್ ಎನಿಥಿಂಗ್, ಯಾರು ಹೆಂಗಸರು ಗಂಡಸರು, ಆ ಜಾತಿ ಈ ಜಾತಿ, ಈ ಕುಲ ಆ ಕುಲ, ಆ ಮತ ಈ ಮತ, ಅದು ಬಂದಿದೆ ಇವತ್ತೆ, ಅದು ವಿಶೇಷ ಮಹಿಪತಿ ದಾಸರದು ಬಂದಿದೆ. ಸೊ ರಮಾಕಳತ್ರನ ಅಂತ, ರಮಾಕಳತ್ರನ ಅಂದ್ರೆ ರಮಾದೇವಿ, ಯಾರು ರಮಾದೇವಿಯನ್ನು ಹೆಂಡತಿಯಾಗಿ ಯಾರು ಇದ್ದಾನೋ ಅಂದ್ರೆ ದೇವರು ಅಂತ ಅರ್ಥ ಅಷ್ಟೆ. ಅದಕ್ಕೆ ಯಾಕೆ ಕಳತ್ರ ಬಿಳತ್ರ ಯಾಕೆ ಹೇಳ್ತಾರಂದ್ರೆ, ಗಂಡ ಹೆಂಡತಿ ಅಂದ್ರೆ ಏನಾಗತ್ತ, ಅದು ಯತಿ ಆಶ್ರಮಕ್ಕೆ ಆಗೋದಿಲ್ಲ, ಬೇರೆ ಉಳಿದೋದಕ್ಕೆ ಆಗತ್ತ. ಯತಿ ಆಶ್ರಮನ ಹೊರತುಪಡಿಸಿ, ಅಲ್ಲಿ ಯತಿಗಳು ಅಂದ್ರೆ ಯತಿ ಆಶ್ರಮ ಅಂತ ತಕೊಂಡು, ಅದರದೇ ಅಂದ್ರೆ ಯತಿ ಆಶ್ರಮ, ಮದುವೆ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳದೆ ಇರಲಿ, ಹೆಂಡತಿ ಇರಲಿ, ಮಕ್ಕಳಾಗಲಿ ಮಕ್ಕಳು ಇಲ್ಲದಿರಲಿ, ಹೇಗೆ ಬೇಕಾದ್ರೆ ಇರಲಿ, ಏನು ಬೇಕಾದ್ರೆ ಇರಲಿ, ಅದು ಒಂದು ಪಂಥ. ಅದು ದಾಸವರ್ಗ, ದೇವರಿದಾನಪ್ಪ ನಾವೆಲ್ಲರೂ ಅವನ ದಾಸರು, ದೇವರನ್ನ ಪ್ರಾರ್ಥನೆ ಮಾಡೋಣ. ಟು ಸ್ಟಾರ್ಟ್ ವಿತ್ ಲೆಟ್ ಅಸ್ ಹ್ಯಾವ್ ಶಾಂತಿ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್. ಅಲ್ಲಿನೂ ಅನೇಕ, ಅಲ್ಲಿ ದಾಸ ಸಾಹಿತ್ಯದಲ್ಲಿ ಮೇಲಿಂದ ಕಾಣುವ ಅರ್ಥ ಹೊಂದಿದ್ರು ಒಳಗೆ ಇರುವಂತದ್ದು ಅನೇಕ. ಈ ಶಾಸ್ತ್ರ, ಈ ಶಾಸ್ತ್ರ ಆಚಾರ್ಯರು ಕೊಟ್ಟ ಶಾಸ್ತ್ರಕ್ಕೆ ಸಮ್ಮತವಾಗೇ ಇರಬೇಕು. ಸೊ ಅದಕ್ಕೆ ರಮಾಕಳತ್ರನ ದಾಸವರ್ಗಕ್ಕೆ ಅಂತ. ಯಾಕರಿ ಹೆಸರು ಹಾಕಿಲ್ಲ, ಅಲ್ಲಿ ಪದ್ಮನಾಭ ಹಾಕಿದ್ದಾರೆ, ಇಲ್ಲಿ ಇಲ್ಲಿ ಬಂದು ಪುರಂದರ ದಾಸರು ಹಾಕಿಲ್ಲ ಅಂದ್ರೆ ಅವರು ದಾಸರೇ, ಅವರು ದಾಸರಲ್ಲಿ ಬಂದು ಬಿಡ್ತಾರೆ. ಸೊ ಬೇಕಾಗಿಲ್ಲ, ಪದ್ಮನಾಭ ತೀರ್ಥರು ಆಚಾರ್ಯರು ಮಾಡಿದ್ದಾರೆ, ನರಹತೀರ್ಥ ಮಾಡಿದ್ದಾರೆ, ಶ್ರೀಪಾದರಾಜರು ಮಾಡಿದ್ದಾರೆ. ಸೊ ಎಲ್ಲ ಹೆಸರು ಹೇಳಬೇಕಾಗೇ ಇಲ್ಲ, ಎಲ್ಲರೂ ಬಂದು ಬಿಡ್ತಾರೆ ಅಂತ. ಅದಕ್ಕೆ ಹೆಸರನ್ನ ಇಫ್ ಅನ್ ಅಬ್ಜೆಕ್ಷನ್ ಇಸ್ ಮೇಡ್, ದಿಸ್ ಇಸ್ ದ ಆನ್ಸರ್. ಸೊ ದಾಸವರ್ಗಕ್ಕೆ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಯಲ್ಲಿ ಇತ್ತು ಪದ್ಮನಾಭ ತೀರ್ಥರದು ಒಂದಾದರೆ ಇನ್ನೊಂದು ಮಹಿಪತಿ ದಾಸರದು ಆಗತ್ತೆ. ಮಹಿಪತಿ ದಾಸರದು ಮಹಿಪತಿ ದಾಸರ ಆರಾಧನೆಯೂ ಆಗಿದೆ. ಆರಾಧನೆ ಅಂತ ಆರಾಧನೆ ಅವರ ವಿಶೇಷ ಸ್ಮರಣ ದಿವಸವನ್ನು ಆಗಿದೆ ನಮಗೆ. ಸೊ ಇವರು ಸೊ ವಿಶೇಷ ಇಲ್ಲಿ ಪದ್ಮನಾಭ ತೀರ್ಥರು ಬಂದರು, ಮಹಿಪತಿ ದಾಸರು ಬಂದರು. ಅವರು ಈ ವಿಷಯಗಳನ್ನೇ ಅವರು ಅವ್ರ ಕಾಲದಲ್ಲಿ ಬರುತ್ತೆ, ಕಾಲಕ್ಕೆ ತಕ್ಕಂತೆ ಅವರು ಒಂದು ದಿವಾನರಾಗಿದ್ದರು. ಅವರು ಜೀವನ ಚರಿತ್ರೆ ನೋಡಿದಾಗ ಅವರು ದಿವಾನ್ ಪದವಿಯಲ್ಲಿದ್ದು, ಯಾರಿಗೆ ದಿವಾನ್ ಅಂದ್ರೆ ಅದಿಲ್ ಶಾ ಮುಂತಾದ ಆ ಕಾಲದಲ್ಲಿ ಇರುವಂತಹ ಮುಸ್ಲಿಮ್ಸ್ಗೆ ಇದ್ರು. ಆ ಎಷ್ಟು ಅವರ ಪ್ರಭಾವ ಅಂದ್ರೆ, ಅವರು ಪುರಾಣ ಅವರ ಜೀವನ ಚರಿತ್ರೆಯಲ್ಲಿ ನಮ್ಮ ನಮ್ಮ ಸಂಪ್ರದಾಯದಲ್ಲಿ ಬಂದದ್ದು ಅದನ್ನ ನಾವು ಒಪ್ಪುತ್ತೇವೆ. ಸಂಪ್ರದಾಯದಲ್ಲಿ ಅವರು ಹೇಳಿರುವಂತ ಜೀವನ ಚರಿತ್ರೆ ನೋಡಿದ್ರ ಆ ಕಾಲದಲ್ಲಿ ಇದ್ದಂತ, ಅದು ರಾಯರ ಕಾಲದಲ್ಲಿ ರಾಯರಿಗೆ ಬಂದಂತೇನೆ, ಅದೇ ಸಮಕಾಲೀನರವರು ಅಲ್ಲಿ ಬಂದಂತೇನೆ, ಆ ಒಂದು ಮುಸಲ್ಮಾನ್ ರಾಜರು ಇವರು ಪ್ರವಚನ ಅವರು ಪುರಾಣ ಹೇಳೋದೆಲ್ಲ ಅವ್ರು ಕೇಳಿದ್ರಂತ. ಇವರು ಪುರಾಣವನ್ನ ಅವ್ರ ಭಾಷೆಯಲ್ಲಿ ಅದು ಹೇಳ್ತಾರೆ. ಇವ್ರಿಗೆ ಅನೇಕ ಭಾಷೆಗಳು ಗೊತ್ತಿತ್ತು, ಆ ಭಾಷೆಯಲ್ಲಿ ಆಚಾರ್ಯ ತೋರಿಸಿದ್ರಲ್ಲ ಹಾಗೆ ಆ ಭಾಷೆಯಲ್ಲಿ ಹೇಳಿ ಅವರ ಅವರ ಹೃದಯವನ್ನು ಅವರು ಮುಟ್ಟಿಸಿದರು ಅಂತಲೂ ಬರುತ್ತೆ. ಸೊ ನೋಡಿ, ಇಟ್ ಇಟ್ ಗೋಸ್ ಅಕ್ರಾಸ್ ಎಲ್ಲ ಸಾಮರಸ್ಯಕ್ಕೆ ಏನು ಅಡ್ಡಿ ಆಗಿಲ್ಲ. ಅವ್ರಿಗೆ ಆಚಾರ್ಯ ಹೇಗೆ ಮಾತಾಡಿಸಿದ್ರು ಆ ಒಂದು ತುರ್ಕರ ಜೊತೆಯಲ್ಲಿ ಅಂದ್ರೆ, ಹಾಗೇನೆ ಇವರು ಮಾತಾಡಿಸಿದ್ರು. ಸೊ ಇವರು ಹಾಡು ಪುರಾಣಗಳನ್ನ ಅವ್ರಿಗೆ ಹೇಳಿಸಿದ್ರು ಅಂತ. ಸೊ ಅದನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ ದಾಸವರ್ಗಕ್ಕೆ ಅವರು ಮಹಿಪತಿ ದಾಸರದು ಇವತ್ತಾಗುತ್ತೆ. ಅವರು ದಾಸರು ಆಗಿದ್ದಾರೆ, ಯತಿಗಳು ಆಗಿದ್ದಾರೆ. ಯತಿಗಳು ಅಂದ್ರೆ ಯತನಶೀಲರು, ದೇವರವರು. ಅವರ ಜೀವನ ಚರಿತ್ರೆ ನೋಡಿದಾಗೆ ಯಾಕೆ ಕಾಣುತ್ತೆ ಅಂದ್ರೆ, ಅವರು ಕೆಲವು ದಾಸರ ಜೀವನ ಚರಿತ್ರೆ ಆ ಟೈಮ್ ಆ ಟೈಮ್ ಫ್ರೇಮ್ ನೋಡಿದ್ರೆ 1700-1800 ನೋಡಿದ್ರೆ ಅಲ್ಲಿ ಮುಸ್ಲಿಂ ರೂಲರ್ಸ್ ಇದ್ರು, ಕ್ರಿಶ್ಚಿಯ ಅವರು ಇವರು ಇದ್ರು, ಬ್ರಿಟಿಷರ್ಸ್ ಇದ್ರು, ಆವಾಗಲೂ ಅವರು ಇದ್ರು. ಇದ್ದು ಆ ಒಂದು ಪದವಿಯನ್ನು ನಮ್ ತರನೇ ಒಂದು ಜಾಬ್,
ಆ ಜಾಬ್ ಅನ್ನು ಮಾಡ್ತಾ ಇದ್ರು. ಜಾಬ್ ಮಾಡಿ ಆಮೇಲೆ ಅವರವರ ಸಾಧನೆ ಮುಖ ಅವಾಗ ಅದನ್ನ ಬಿಟ್ಟು ದೇವರ ಅನುಗ್ರಹದಿಂದ ಕಾಕಂಡಿ ಎಂಬ ಇದರಲ್ಲಿ ಅವರು ವಿಶೇಷವಾಗಿ ಆ ಒಂದು ಪ್ರದೇಶದಲ್ಲಿ ಇದ್ದು ಅಲ್ಲಿ ಸನ್ನಿಧಾನವೂ ಇದೆ ಅಂತ ಹೇಳ್ತಾರೆ. ಅದು ಬಂದು ಅವರು ಅಲ್ಲಿ ಇವಾಗಲೂ ಅವರು ಸನ್ನಿಧಾನ ಅಲ್ಲಿಗೆ ಸಾಳೆ ಗ್ರಾಮಗಳು ವಿಶೇಷವಾಗಿಟ್ಟು ಅವ್ರ ಮಗನ ಮೂಲಕವಾಗಿ ಅದು ಮಾಡಿ ಆ ದಾಸಪಂಥವನ್ನ ಮುಂದುವರ್ತಿದ್ದು ಅಂತ ಅದು ಅವ್ರದ್ದು ವರಸ. ಇದು ಆಗತ್ತೆ. ಇನ್ನೊಂದು ವಿಶೇಷ, ನಮ್ಗೆ ನಿಮ್ಗೆ ಎಲ್ಲ ಚಂದಾಗಿ ಗೊತ್ತಿರುವಂತ ಇನ್ನೊಂದು ಯತಿಗಳು. ಯತಿಗಳು ಅಂದ್ರೆ ಇಲ್ಲಿ ಯತಿಗಳು ಎಂಬುದು ಈ ದಾಸ ತೀರ್ಥರು ಸ್ವಾಮಿಗಳು ದಾಸರು ಮಾತ್ರ ಅಲ್ಲ, ಯತಿಗಳು ಯತನಶೀಲ ಮಾಡೋರು ಅಂಬೋರು ಗೃಹಸ್ಥರು ಆಗಿರ್ಬೋದು. ದಾಸ ಅದ್ ಬಿಟ್ಟು ಹೋಗ್ಬೇಕಾಗಿಲ್ಲ. ಅವ್ರುಗಳು ಗೃಹಸ್ಥಾಶ್ರಮದಲ್ಲಿ ಇದ್ದು ವ್ಯಾಖ್ಯಾನಗಳನ್ನ ಮಾಡಿದ್ದವರು. ಆಚಾರ್ಯರು ಮಾಡಿಕೊಟ್ಟ ಗ್ರಂಥಗಳಿಗೆ ಅರ್ಥ ವಿಸ್ತಾರ ಅಂದ್ರೆ ಅವ್ರು ಕೊಟ್ಟ ಆ ಚೌಕಟ್ಟಲ್ಲಿ ಆ ಗ್ರಂಥಗಳನ್ನ ಸರಿಯಾಗಿ ಹೇಳಿಕೊಟ್ಟು ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗಬೇಕು ಅಂದ್ರೆ ನಾಟ್ ದ ವಿಷಯ ಇಲ್ಲ, ದ ಪ್ರೆಸೆಂಟೇಷನ್ ಸ್ಕಿಲ್ ಸೆಟ್ ಅದನ್ನು ಚೇಂಜ್ ಆಗಲೇಬೇಕಲ್ಲ. ಆ ಕಾಲಕ್ಕೆ ಬಂದಂತೆ ಆ ಕಾಲಕ್ಕೆ ತಕ್ಕಂತೆ ಈ ಕಾಂಟೆಂಟ್ಲಿ ಚೇಂಜ್ ಇಲ್ಲ, ವಿಷಯದಲ್ಲಿ ಚೇಂಜ್ ಇಲ್ಲ, ಜಸ್ಟ್ ದ ವೇ ಯು ಪ್ರೆಸೆಂಟ್ ದ ಟ್ರೂತ್ ಅಲ್ಲಿ ವ್ಯತ್ಯಾಸಗಳು ಅಲ್ಲಿ ಏನು. ಸೊ ಇದನ್ನ ಮಾಡಿದ್ದವರು, ವ್ಯಾಖ್ಯಾನ ಬರೆದವರು, ಅದಕ್ಕೆ ಆಚಾರ್ಯ ಟೀಕೆ ಟಿಪ್ಪಣಿ ಟಿಪ್ಪಣಿ ಅಂತ ಹೇಳ್ತಾರೆ, ವ್ಯಾಖ್ಯಾನ ಎಲ್ಲ ಬರೆದವರು ಅವ್ರು ಎಲ್ಲರೂ ಬಂದು ಬಿಡ್ತಾರೆ. ನಾವು ಅವರವರ ವಿಶೇಷವಾಗಿ ಅದನ್ನು ನಾರಾಯಣ ಪಂಡಿತಾಚಾರ್ಯ ಮುಂತಾದವ್ರದ್ದು ನಾವು ಇಟ್ಕೊಳ್ತೀವಿ, ಅವರನ್ನ ನಾವು ವಿಶೇಷವಾಗಿ ಅವರಂತಿಲ್ಲ, ಅನೇಕರು ಇದ್ದಾರೆ. ಶ್ರೀನಿವಾಸ ತೀರ್ಥರವರು ವ್ಯಾಖ್ಯಾನ ರಾಯರ ಗ್ರಂಥಗಳಿಗೆ ತುಂಬಾ ಒಂದೊಂದು ಉಪನಿಷತ್ಗಳಿಗೇನು ಮಾಡಿದ್ದಾರೆ ಅಂತದ್ದವರು ಇದ್ದಾರೆ. ಅವ್ರನ್ನ ತೀರ್ಥ ಶ್ರೀನಿವಾಸ ಆಚಾರ್ಯ ಅಂತ ಅದು ಸಂಪ್ರದಾಯದಲ್ಲಿ ತೀರ್ಥ ಅಂತಾನು ಕರೀತಾರೆ ಅವ್ರಿಗೆ. ಹೀಗೆ ಬಂದವರಲ್ಲಿ ಇತ್ತೀಚೆಗೆ ನಮ್ಗೆ ನಮ್ಮ ಕಾಲದಲ್ಲಿ ಇದ್ದು ಕಣ್ಣುಮರೆಯಾದವ ನಮ್ಮ ಪರಮ ಪೂಜ್ಯ ಬನ್ನಂಜೆ ಆಚಾರ್ಯದು ವಿಶೇಷವಾಗಿ ನಾವು ನೀವು ಅಟ್ಲೀಸ್ಟ್ ಈ ಗ್ರೂಪ್ ಅಲ್ಲಿ ಇಲ್ಲಿ ಅಮೆರಿಕಾಲಿ ಇರೋರು ಮಾಡಬೇಕಾದ ಇತೀ ಕರ್ತವ್ಯತ ಆಗತ್ತೆ, ಮರೆಯಬಾರದು. ಅದಕ್ಕೆ ಹೇಳ್ತಾರೆ ಅಭಿನಮಿಪೆ ಬಿಡದೆ ನಮಿಪೆ ಅಭಿನಮಿಪೆ ಅನವರತ ಬನ್ನಂಜೆ ಆಚಾರ್ಯನ್ನು ಸೇರಿಸ್ಕೊಳ್ಳಲೇಬೇಕು. ಯಾಕೆ ಯಾಕೆ ಅಂದ್ರೆ ನೋಡಿ, ನಾವು ನಮ್ಮ ದೇಶವನ್ನ ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದನು ನಾವು ಸಾಧನೆ ಮಾಡಬೇಕು. ಯಾವುದೇ ನಮ್ಮ ಶಾಸ್ತ್ರ ಅಧ್ಯಯನ ಒಂದು ಬೇಕಾಗಿಲ್ಲ, ಐ ಮೀನ್ ಬೇಕು, ಬಟ್ ಸ್ಟಾರ್ಟ್ ವಿತ್ ಬೇಸಿಕ್. ಬೇಸಿಕ್ ಏನು ಮಾಡ್ತೀವಿ, ಒಂದು ಆಚಮನ, ಒಂದು ಉದ್ದು ಕಾಳಷ್ಟು ನೀರು ತಗೊಂಡು ಹೋದ ಆಚಮನ ಇಲ್ಲದೆ ಅದು ವೈದಿಕ ಕಾರ್ಯ, ವೈದಿಕ ಕರ್ಮ ಅಂತೀವಿ. ಈ ವೈದಿಕ ಕರ್ಮ ನಾವು ಮಾಡಬೇಕಂದರೆ ಮಾಡಬೇಕೋ ಮಾಡಬಾರದ ಅಂತ ಫಸ್ಟ್ ಯೋಚನೆ, ನಾವು ಯಾರು ಯೋಚನೆ ಮಾಡಲ್ಲ, ಯೋಚನೆ ಮಾಡಬೇಕಂತ. ಅದಕ್ಕೆ ಎಲಿಜಿಬಿಲಿಟಿ ಇದೆಯಾ? ಇವಾಗ ಒಂದು ಫಸ್ಟ್ ಗ್ರೇಡ್ಗೆ ಹೋಗ್ಬೇಕು, ಸ್ಕೂಲ್ಗೆ ಮಕ್ಕಳಿಗೆ ಕಳಿಸಬೇಕಂದ್ರೆ ಎಲಿಜಿಬಿಲಿಟಿ, ಎಲ್ಲಿ ಹೋದ್ರೆ ಎಲಿಜಿಬಿಲಿಟಿ ಇಸ್ ಅ ಫ್ಯಾಕ್ಟರ್, ಯು ಕೆನಾಟ್ ಎಸ್ಕೇಪ್ ಇಟ್. ಹಾಗಿರುವಾಗ ಈ ಆಚಮನ ಮಾಡೋದು, ದೇವರ ಪೂಜೆಯನ್ನ ಮಾಡೋದು, ಎಸ್ಪೆಷಲಿ ಗಂಡಸರು ಹೆಂಗಸು ಆ ಒಂದು ಸಂಧ್ಯಾವಂದನ ಕಾರ್ಯಕ್ರಮ ಪಾಪಗಳನ್ನ ನಮಗೆ ಸಂಧ್ಯಾವಂದನ ಗಂಡಸರು ಮಾಡುವಾಗ ಅವರಿಗೆ ಬಂದ ಪಾಪ ಹೋಗಲಾಡಿಸ್ಲಿಕ್ಕೇನೋ ಆ ಫಸ್ಟ್ ಅಕ್ಷರ ಉಚ್ಚಾರಣ ಮಾಡ್ಬೇಕಂತೆ. ಹೀಗೆ ಅನೇಕ ಇದ ವೈದಿಕ ಕರ್ಮ ಅಂತ ಒಂದು ಸೆಟ್ ತಂದ್ರೆ ಅದಕ್ಕೆ ಮಾಡುವ ಅಧಿಕಾರ ಇದೆಯೋ ಇಲ್ಲವೋ ಯಾರು ಯೋಚನೆ ಮಾಡಿಲ್ಲ, ಮೇ ಬಿ 1 or 2 ಡೌ. ಇಲ್ಲಿ ಬಂದಾಗೆ ಅದಕ್ಕೆ ಅಧಿಕಾರ ಇಲ್ಲದೆ ನಾವು ಮಾಡಿದ್ರೆ ಪ್ರಯೋಜನ ಸಿಕ್ಕಲ್ಲ ಅಂಬೋ ನೆಗೆಟಿವ್ ಮಾತ್ರ ಇಲ್ಲ, ಯಾವುದಕ್ಕೆ ಅಧಿಕಾರ ಇಲ್ಲವೋ, ಒಂದು ಆಚಮನ ಮಾಡ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ ಅಂದ್ರೆ ಅದು ಮಾಡಿದ್ರೆ ಅದು ನಿಷಿದ್ಧ ಕರ್ಮ ಆಗಿಬಿಡತ್ತೆ. ಆಚಮನ ಮಾಡೋದು ನಿಷಿದ್ಧ ಕರ್ಮ, ಸಂಧ್ಯಾವಂದನ ಮಾಡೋದು ನಿಷಿದ್ಧ ಕರ್ಮ ಅಂದ್ರೆ ನೀವು ಸಾಳೆ ಗ್ರಾಮ ಪೂಜೆ ಮಾಡಕ್ಕಾಗತ್ತೋ? ಇಲ್ಲ ಅಲ್ಲವಾ. ಸೊ ಹೀಗಿರುವಾಗ ನಮಗೆ ಅದಕ್ಕೆ ನಾವು ಇವತ್ತು ಎಲ್ಲವೂ ಮಾಡ್ತಾ ಇದ್ದೀವಿ, ಶ್ರಾದ್ದದಿಂದ ಆರಾಧನೆಯಿಂದ ನಿತ್ಯ ಪೂಜೆಯಿಂದ ಕಾರ್ತೀಕ ಸ್ನಾನದಿಂದ ಎಲ್ಲವೂ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅದು ತಪ್ಪೋ ರೈತು ಅಂತ ಕೆಲವರಿಗೆ ಸಂಶಯ ಇದ್ದಾಗೆ ನಮ್ಮ ಪೂಜ್ಯ ಪರಮ ಪೂಜ್ಯ ಸ್ವಾಮಿಗಳು ಅಲ್ಲಿಂದ ನಮಗೆ ಲೆಕ್ಚರ್ ಕೊಟ್ಟಿಲ್ಲ, ಇಲ್ಲೇ ಬಂದರು, ಬಂದು ತಾವು ಆಚಮನ ಎಲ್ಲ ಮಾಡಿ ಪೂಜೆ ಮಾಡಿ ಇಲ್ಲಿ ಮಾಡಿದ್ರೆ ಉಂಟು, ನಿಮಗೆ ಅಧಿಕಾರ ಉಂಟು, ವೇದಾಂತ ಸಾಮ್ರಾಜ್ಯ ಪೀಠದಲ್ಲಿ ಇರುವಂತವರು ನಮ್ಮ ಪೂಜ್ಯ ಸ್ವಾಮಿಗಳು ಸುಗುಣೇಂದ್ರ ತೀರ್ಥರು ಪುತ್ತಿಗೆ ಶ್ರೀಗಳು ಬಂದು ತೋರಿಸಿದ್ರು ಇಲ್ಲಿ ಮಾಡಿದ ಅಷ್ಟೇ ಮಾಡಿ ನಿಲ್ಸಿಲ್ಲ ಅವರು, ಅಲ್ಲಿಂದ ಇಲ್ಲಿ ಒಂದೊಂದಕ್ಕೇನು ಮಠ ಸ್ಥಾಪನೆಯನ್ನ ಮಾಡಿದ್ದಾರೆ. ಏನು ನಮ್ಮನೇಲೆ ಮಾಡ್ಬೋದಲ್ಲ, ಮಾಡಿ ಹೋಗ್ಬೋದಲ್ಲ ಸ್ವಾಮಿಗಳು ಅಂದ್ರೆ ಇಲ್ಲ,
ಸನ್ನಿಧಾನ ನಮ್ಮ ಮನೆಯಲ್ಲಿ ಮಾಡುವಂತ ಕರ್ತವ್ಯಗಳು ಕೆಲವು ಇದ್ರೆ, ಮಠಕ್ಕೆ ಹೋಗಿ ಅಲ್ಲಿ ಮಾಡಿದ್ರೆ ಅಲ್ಲಿ ಪುಣ್ಯ ಸನ್ನಿಧಾನ ಜಾಸ್ತಿ. ಅದು ನಮ್ಮ ಸಾಲಗ್ರಾಮ ಕೃಷ್ಣ ಅಂತ, ಅದು ಇಲ್ಲಿ ಇಲ್ಲಿ ರಾಯರ ಮೃತ್ತಿಕಾ ಬೃಂದಾವನ ಮುಂತಾದ ಸನ್ನಿಧಾನ ಅಲ್ಲಿ ಜಾಸ್ತಿ. ಅಲ್ಲಿ ಮಾಡುವ ಕರ್ಮಗಳು ಅಲ್ಲಿ ಇನ್ನೂ ಪುಣ್ಯ. ಅದಕ್ಕೆ ಅಂತ ಮನೆಯಲ್ಲಿ ಮಾಡಬಾರ್ದು ಅಂತ ಇಲ್ಲ, ಮನೆಯಲ್ಲಿ ಮಾಡಲೇಬೇಕು. ಪ್ಲಸ್ ಇಲ್ಲಿನೂ ದೇವಳಗಳಿಗೆ ಹೋಗಬೇಕು, ಇಂಥ ನಮ್ಮ ಮಠಗಳಿಗೆ ಹೋಗಬೇಕು, ಅಲ್ಲಿ ಒಂದು ನಮಸ್ಕಾರ ಹಾಕಿದ ಅಷ್ಟಷ್ಟಷ್ಟಷ್ಟು ಪುಣ್ಯ ಬರತ್ತೆ. ಅಷ್ಟೇ ಅಲ್ಲ, ಅವರು ಮಾಡಿದ್ದು ನಮ್ಮ ಸ್ವಾಮಿಗಳು ಆಚಾರ್ಯ ಬನ್ನಂಜೆ ಆಚಾರ್ಯನ ಕರ್ಕೊಂಡು ಬಂದರು. ಯಾಕೆ ಅಂದ್ರೆ, ಒನ್ ಆಫ್ ದ ರೀಸನ್ಸ್ ನೋಡಿ ನಾವು ಎಷ್ಟು ಭಾಗ್ಯವಂತರು ಅಂದ್ರೆ, ಒಂದು 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 ದೇವಳ ಪ್ರತಿಷ್ಠಾಪನೆಗೆ ನಿಯಮಗಳು ನಮ್ಮ ಆಚಾರ್ಯರು ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ವೇದವ್ಯಾಸರು ಕೊಟ್ಟ ಗ್ರಂಥದಲ್ಲಿ ಒಂದು ಸಂಗ್ರಹ ಮಾಡಿ ತಂತ್ರಸಾರ ಸಂಗ್ರಹ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಹೇಗೆ ನಿರ್ಮಾಣ ಮಾಡಬೇಕು ಅಂತ ಅದನ್ನ ನಮ್ಮ ಆಚಾರ್ಯ ನಮ್ಮ ಯೋಗೀಂದ್ರ ಆಚಾರ್ಯ ಒಂದು ಒಂದು ಸಂಕಲ್ಪ ತೊಟ್ಟು ಅದು ಸರಿ ಹಾಗೆ ಮಾಡಬೇಕು ಅಂತ ತುಂಬಾ ಆಗ್ರಹ ತುಂಬಾ ಮಾಡಿಸಿದ್ದಾರೆ ಅವರು. ಉಳಿದ ಕಡೆನೂ ಆಗಿದೆ, ನನ್ಗೆ ಅದು ಪರಿಚಯ, ಅದಕ್ಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ. ಉಳಿದ ಒಂದೊಂದು ಕಡೆನೂ ಇದಾಗಿದೆ. ಸೊ ಎಲ್ಲಾ ಕಡೆನೂ ಹಾಗೆ ಮಾಡಿದ್ದಾರೆ, ಅಲ್ಲಿ ನಾನು ಕಣ್ಣಾರ ಕಂಡದ್ದು. ಸೊ ಅಲ್ಲಿ ಅವರು ಮಾಡಿದ ಹಾಗೆ ಒಂದು ವಿಶೇಷ ಬೇಕಂತ, ಒಂದು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಸಾಲಗ್ರಾಮ ಕೃಷ್ಣ ಏನು ಅಷ್ಟು ಬೇಕಾಗಲ್ಲ, ಬಟ್ ಅದಕ್ಕೆ ಜ್ಞಾನಿಗಳು ಬಂದು ಆ ಒಂದು ನಿರ್ಮಾಣ ಆದ ಮೇಲೆ ಅಲ್ಲಿ ಆ ಒಂದು ಆ ಶಾಸ್ತ್ರವನ್ನ ಭಾಗವತ ಭಾರತ ಮುಂತಾದನ್ನ ಕನಿಷ್ಠ ಒಂದು ಒಂದು ದಿವಸನಾರು, ಒಂದು ವಾರ ಮಾಡಿದ್ರೆ ಇನ್ನೂ ಶ್ರೇಷ್ಠ, 10 ದಿವಸ ಮಾಡಿದ ವಿಶೇಷ ಆಗ್ಬಿಡುತ್ತೆ. ಹಾಗೆ ಮಾಡಬೇಕು ಅಂತ ಆಚಾರ್ಯ ಮದ್ದರು ಕೊಟ್ಟಿದ್ದಾರೆ. ನಮ್ಮ ಅದೃಷ್ಟ ನೋಡಿ, ಸಾಕ್ಷಾತ್ ನಮ್ಗೆ ಯಾರಿದ್ದಾರೆ, ಬನ್ನಂಜಯ ಗೋವಿಂದ ಆಚಾರ್ಯ ಅಂತವ್ರು ಅಂದ್ರೆ ಅನೇಕ ಪಂಡಿತರು ನೀವು ಹೇಳಬಹುದು, ಆದ್ರೆ ಬನ್ನಂಜಯ ಗೋವಿಂದ ಆಚಾರ್ಯ ಸ್ಟ್ಯಾಂಡ್ಸ್ ಔಟ್. ಅದು ಎಲ್ಲರಿಗೇನು ಗೊತ್ತಿರೋದೇ ರೀ. ಯಾಕೆ ಅಂದ್ರೆ ನೋಡಿ, ಅವರದು ಯಾವಾಗ್ಲೂ ಒಂದು ಪುಸ್ತಕವನ್ನ ಕೈಲಿ ಹಿಡಿದದ್ದೇ ಇಲ್ಲ, ಅಂದ್ರೆ ಓದಿಲ್ಲ ಅಂತ ಅರ್ಥ ಅಲ್ಲ, ಓದ್ತಾರ ಅವರು, ಆದ್ರೆ ಪುಸ್ತಕ ಮುಂದೆ ಇಟ್ಟುಕೊಂಡು ಯಾವತ್ತು ಪಾಠ ಏನು ಪುಸ್ತಕ ಬೇಕಾಗಿಲ್ಲ ರೆಫರೆನ್ಸ್ ಅವರೇ ಹೇಳ್ತಾರೆ, ನಿಮ್ಮ ಪುಸ್ತಕದಲ್ಲಿ ಹೀಗೆ ಹೀಗೆ ಇದೆ, ಈ ಲೈನ್ಲಿ ಈ ಪುಸ್ತಕದಲ್ಲಿ ಹೀಗೆ ಅಂತ ಅವ್ರು ಕೇಳಿದ್ರೆ ಗೊತ್ತಾಗತ್ತೆ. ಅಂದ್ರೆ ಒಂದು ಪ್ರಾತಸ್ಮರಣೀಯರು ನಮ್ಮ ಕಾಲದಲ್ಲಿ ಇದ್ದದ್ದು ಮಾತ್ರ ಅಲ್ಲ, ಇಲ್ಲಿ ಬಂದು ಇಲ್ಲಿ ತೋರಿಸಿ ಇಲ್ಲೇ ಕೂತು ಇಲ್ಲೇ ಅಮೆರಿಕದಲ್ಲಿ ಕೂತು ವ್ಯಾಖ್ಯಾನ ಆಚಾರ್ಯರ ಗ್ರಂಥಗಳಿಗೆ ನಾರಾಯಣ ಪಂಡಿತಾಚಾರ್ಯ ಗ್ರಂಥಗಳನ್ನ ಇಟ್ಟುಕೊಂಡು ತಿರುಕ್ರಮ ಪಂಡಿತಾಚಾರ್ಯ ಗ್ರಂಥಗಳ ಇಟ್ಟುಕೊಂಡು ಅವರು ಆಚಾರ್ಯ ಗ್ರಂಥ ಇಟ್ಟುಕೊಂಡು ಅದಕ್ಕೆ ವ್ಯಾಖ್ಯಾನ ಟಿಪ್ಪಣಿಯನ್ನ ಟೀಕೆಯನ್ನ ಈ ಪ್ರದೇಶದಲ್ಲಿ ಮಾಡಿದ್ದಾರೆ. ಅಂದ್ರೆ ನಮಗೆ ಒಂದು ಭರವಸೆ, ಸ್ವಾಮಿಗಳು ಬನ್ನಂಜಿ ಆಚಾರ್ಯ ಮಾಡಿ ತೋರಿಸಿದ ಯಜ್ಜತ್ ಆಚರತಿ ಶ್ರೇಷ್ಠ. ಈವಾಗ ನೀವು ಒಂದು ಆಚಮನೆ ಮಾಡಿ, ಮಾಡಬಹುದು ಮಾಡಬಹುದು, ಇಲ್ಲಿ ಮಾಡಿದ್ರೆ ಮಾಡಬಹುದು, ಇದು ವಿಹಿತ, ನಮ್ಗೆ ಅಧಿಕಾರ ಇದೆ, ನಮ್ಗೆ ಪ್ರಯೋಜನ ಸಿಕ್ಕತ್ತೆ, ನಾವು ಸಾಧನೆಯನ್ನು ಮಾಡಬಹುದು ಅಂಬುದು ಇದು ನಮ್ಮಂತವ್ರಿಗೆ ದಿಸ್ ಇಸ್ ದ ರಿಯಲ್ ವೆಲ್ತ್. ಇದನ್ನ ಆಚರಣೆ ಕೇಳಿ ತೋ, ಅಲ್ಲಿ ದೂರದಿಂದ ಪ್ರವಚನ ಕೊಟ್ಟೋದಿಲ್ಲ, ಇಲ್ಲಿ ಬಂದು ಇಲ್ಲಿ ನಿಂತು ಇಲ್ಲಿ ಮಾಡಿ ತೋರಿಸಿ ನಮ್ಗೆ ಮಾರ್ಗದರ್ಶನ, ಪ್ರತಿಯೊಬ್ಬರಿಗೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನನಗಂತೂ ನನಗೆ ಈ ಹರಿಕಥಾನುಸಾರ ಇಲ್ಲಿ ಬರಬೇಕು, ಹರಿಕಥಾನುಸಾರ ನಾನೊಂದು 4 ಮಾತುಗಳನ್ನ ಹೇಳಬೇಕು ಅಂದ್ರೆ ಅದನ್ನ ನಾನು ಹೇಳಿದಾಗೆ ಹೇಗೆ ಹೇಳಬೇಕು, ಪುಸ್ತಕ ಏ ಇದಲ್ಲ ರೀ, ಯಾಕ್ರಿ ಅವ್ರು ಯಾಕೆ ಹೇಳ್ಬೇಕು, ಬನ್ನಂಜಿ ಆಚಾರ್ಯ ಯಾಕೆ ನಮ್ಗೆ ಹೇಳ್ಬೇಕು, ಕನ್ನಡದಲ್ಲಿ ಇದೆ, ತಮಿಳಲ್ಲಿ ಇಲ್ಲ, ತೆಲುಗುದಲ್ಲಿ ಇದೆ, ಎಲ್ಲಾ ಭಾಷೆಯಲ್ಲೂ ಟ್ರಾನ್ಸ್ಲೇಷನ್ ಆನ್ಲೈನ್ಲಿ ಬರ್ತಾನೇ ಇರತ್ತೆ, ಫ್ಲಡ್ಸ್ ಫ್ಲಡ್ಸ್ ಬರುತ್ತೆ. ಇದ್ರನು ಓದಿ ಬರುತ್ತಾರಿ, ಓದಿ ಬರೋದಿಲ್ಲ, ಓದೋದು ಬೇರೆ, ದಟ್ ಸೌಂಡ್ ಬೈಟ್ಸ್. ಅದು ಮನಸ್ಸನ್ನ ಮುಟ್ಟಿ ಜ್ಞಾನ ಬರಬೇಕಂದ್ರೆ ಗುರುಗಳು ನಮ್ಮ ತಲೆಯಲ್ಲಿ ಕೈ ಇಟ್ಟು ಅವರ ಕರಸ್ಪರ್ಶದಿಂದ ಅದು ಬರಬೇಕು. ಅನೇಕರಿಗೆ ಇಲ್ಲಿ ಬಂದು ನಮ್ಮ ಸ್ವಾಮಿಗಳಂತೂ ಕೊಟ್ಟೇ ಕೊಡ್ತಾರೆ ಆ ಒಂದು ಮಂತ್ರ ಉಪದೇಶ, ಎಷ್ಟು ಜನಕ್ಕೆ ಮಾಡಿದ್ದಾರೆ. ಸೇಮ್ ಬನ್ನಂಜೆ ಆಚಾರ್ಯ ಬಂದು ಎಷ್ಟು ಜನಕ್ಕೆ ಮಾಡಿದ್ದಾರೆ. ನಮ್ಗೆ ಹರಿಕಥಾನುಸಾರವನ್ನೇ ಹೇಗೆ ಪುಸ್ತಕ ಎಲ್ಲ ದೂರ ಇಡು ಅಂತ ಹೇಳಿದ್ರು, ನನ್ಗೆ ಅರ್ಥ ಫಸ್ಟ್ ಆಗಿಲ್ಲ. ಆಮೇಲೆ ನನ್ನ ಗುರುಗಳು ಅದು ಏನು ಅಂತ ನನಗೆ ಹೇಳಿಕೊಟ್ರು, ಪುಸ್ತಕ ದೂರ ಇಡು, ಈ ತರ ಹೇಳು, ಒಂದೊಂದು ಶಬ್ದ ಬರುತ್ತ, ದಾಮೋದರ ಬಂತ ಬರ್ತಾನ ನೆಕ್ಸ್ಟ್ ಪದದಲ್ಲಿ, ಆ ಬಂದ್ರೆ ಅದು ಹೇಗೆ ಹೇಳಬೇಕು, ಅದಕ್ಕೇನೆ ಈ ವರ್ಸಿಗೇನು ಏನ್ ಸಂಬಂಧ, ಯಾಕೆ ಇಟ್ರು. ಸೊ ಇದು ಮಾರ್ಗದರ್ಶನ, ಮಾರ್ಗದರ್ಶನ ನಮ್ಗೆ ಬಂದು ಕೈ ಹಿಡಿದು, ನಾನು ಯಾರು ಏನು ಇಲ್ಲದವಳು, ಇಂಥದ್ದವ್ರ ಮೇಲೇನು ಪರಮ ಕಾರುಣ್ಯ ತೋರಿಸಿ ಅವರು ನಮ್ಗೆ ಮಾಡಿದ್ದಾರೆ. ಅವರು ಪ್ರಾತಸ್ಮರಣೀಯರು, ಅದಕ್ಕೆ ಅವರು ಯತಿಗಳು, ಯತಿಗಳು ಅಂದ್ರೆ ಯತನಶೀಲರು. ಕರ್ಮಣಾಂ ಸನ್ಯಾಸಂ ಕರ್ಮಣಾಂ ಯೋಗ ಕಣ್ಣಾರೆ ನೋಡಿದ್ದೀನಿ ನಾನು, ನೀವೆಲ್ಲರೂ ನೋಡಿದ್ದೀರಾ.
ಸೊ ಅವರು ಯತಿಗಳಾಗ್ತಾರೆ, ಅವ್ರದ್ದು ಆರಾಧನೆ ಮೂರು ಆಗಿದೆ ಇವರು. ಅದಕ್ಕೆ ನಾವು ಏನ್ ಮಾಡ್ಬೇಕು ಇವಾಗ? ಅಭಿನಮಿಪೆ ಬಿಡದೇ ಅಭಿನಮಿಪೆ ಅನವರತ, ಇವರದ್ದು ಬೇಕು. ಯಾಕೆ? ನೆಕ್ಸ್ಟ್ ಪದ್ಯದೆ ಕೊಂಡಾಡುವುದು ಪ್ರತಿದಿನ. ನಮಗೆ ಮೋಕ್ಷ ಬರಬೇಕಂದ್ರೆ ಗುರುವಿನ ಅನುಗ್ರಹ ಇದ್ರ ಮೋಕ್ಷ, ಗುರುವಿನ ಅನುಗ್ರಹ ಇಲ್ಲ ನೋ ಮೋಕ್ಷ. ನೋ ಮೋಕ್ಷ ಅಂದ್ರೆ ಏನು? ಸುಖ. ಈಗದಲ್ಲಿನೂ ಸುಖ ಇಲ್ಲ, ಪರದಲ್ಲಿನೂ ಸುಖ ಇಲ್ಲ. ಅದಕ್ಕೆ ಅವರನ್ನ ಕೊಂಡಾಡೋದು, ಅವರನ್ನ ತಿಳಿದುಕೊಂಡು ನಾವು ಮಾಡಬೇಕಾದದ್ದು ಇದೇ ಕರ್ತವ್ಯತೆ ಆಗತ್ತೆ. ಇದು ಒಂದು ಮನಸ್ಸಲ್ಲಿ ಒಂದು ಶ್ರದ್ಧಾಂಜಲಿ ಅವರಿಗೆ, ನಾವು ವಿ ಆಲ್ ಓ. ಅದಕ್ಕೆ ಇದನ್ನ ನಾನು ಹೇಳಿದೆ. ಇವತ್ತು ಕೃಷ್ಣ ಅರ್ಪಣಮಸ್ತು.